ಹಾಯ್, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದ ನಂತರ ತುಂಬಾ ವಿದ್ಯಾರ್ಥಿಗಳಿಗೆ ನಾನು ತುಂಬಾ ಚೆನ್ನಾಗಿ ಎಕ್ಸಾಮ್ ಅನ್ನ ಬರೆದಿದ್ದೆ, ಆದರೆ ಸರಿಯಾಗಿ ಮಾರ್ಕ್ಸ್ ಸಿಕ್ಕಿಲ್ಲ, ಈ ರೀತಿ ಅನಿಸ್ತಾ ಇರಬಹುದು. ಅಂತ ವಿದ್ಯಾರ್ಥಿಗಳಿಗೆ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಅಂತ ಆಪ್ಷನ್ ಇರುತ್ತೆ. ಅದೇ ರೀತಿ ಯಾವುದಾದ್ರೂ ವಿದ್ಯಾರ್ಥಿಗಳು ಒಂದು ಅಥವಾ ಎರಡು ವಿಷಯದಲ್ಲಿ ಫೇಲ್ ಆಗಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಆಪ್ಷನ್ ಇರುತ್ತೆ. ಇವುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ಸರಿ, ಈಗ ಮೊದಲೇದಾಗಿ ಯಾವ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ್ನಲ್ಲ ನಾನು ತುಂಬ ಚೆನ್ನಾಗಿ ಎಕ್ಸಾಮ್ ಅನ್ನ ಬರೆದಿದ್ದೆ, ಅದಕ್ಕೆ ಸರಿಯಾಗಿ ಮಾರ್ಕ್ ಸಿಕ್ಕಿಲ್ಲ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ 10-20 ಈ ರೀತಿ ಮಾರ್ಕ್ಸ್ ಡಿಫ್ರೆನ್ಸ್ ಕೂಡ ಬಂದಿದೆ. ಈ ರೀತಿ ಇದ್ರೆ ಅಂಥ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಬೇಕು. ಈಗ ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು, ಹಾಗೆ ರೀಟೋಟಲಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಸ್ಕ್ಯಾನರ್ಡ್ ಕಾಪಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಸ್ಕ್ಯಾನರ್ಡ್ ಕಾಪಿಯನ್ನು ತರಿಸಿರ್ಬೇಕು. ನೀವು ಯಾವ ವಿಷಯದ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಿ ಸ್ಕ್ಯಾನರ್ಡ್ ಕಾಪಿಯನ್ನು ತರಿಸಿರ್ತೀರಾ, ಆ ವಿಷಯಕ್ಕೆ ಒಂದೇ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಹಾಗಿದ್ರೆ ಈ ಸ್ಕ್ಯಾನರ್ಡ್ ಕಾಪಿ ಅಂದರೆ ಏನು ಇದನ್ನು ತಿಳ್ಕೊಳ್ತಾದ್ರೆ, ನೀವೀಗ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದಿದ್ರಿ, ಬರೆದ ನಂತರ ನಿಮ್ಮ ಆನ್ಸರ್ ಪೇಪರ್ ಚೆಕ್ ಮಾಡಿ ನಿಮಗೆ ಮಾರ್ಕ್ಸನ್ನು ತಿಳಿಸ್ತಾರೆ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ. ಆ ರಿಸಲ್ಟ್ನಲ್ಲಿ ಯಾವುದೊಂದು ವಿಷಯ ಇದೆ, ಸೈನ್ಸ್ ಸಬ್ಜೆಕ್ಟ್ ಇದೆ, ಅದರ ನಿಮ್ಮ ಆನ್ಸರ್ ಏನಿರುತ್ತೆ, ಅದಕ್ಕೆ ಪ್ರತಿ ಆನ್ಸರ್ಗೂ ಕೂಡ ಇಂತಿಷ್ಟು ಮಾರ್ಕ್ಸ್ ಬರುತ್ತೆ. ಆ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿ ಟೋಟಲ್ ಮಾಡಿ ನಿಮಗೆ ಮಾರ್ಕ್ಸನ್ನು ತಿಳಿಸಿರ್ತಾರೆ. ಹಾಗಿರಬೇಕಾದ್ರೆ ಆ ಆನ್ಸರ್ ಪೇಪರ್ ಏನಿರುತ್ತೆ, ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿರುವಂತಹ ಆನ್ಸರ್ ಪೇಪರ್, ಅದನ್ನು ಸ್ಕ್ಯಾನರ್ಡ್ ಕಾಪಿ ಅಂತ ಕರೀತಾರೆ. ಅಂದರೆ ಅದನ್ನು ಸ್ಕ್ಯಾನ್ ಮಾಡಿ ವಿದ್ಯಾರ್ಥಿಗಳಿಗೆ ನಿಮಗೆ ತಲುಪಿಸ್ತಾರೆ, ಇದನ್ನು ಸ್ಕ್ಯಾನರ್ಡ್ ಕಾಪಿ ಅಂತ ಕರೀತಾರೆ. ಸರಿನಾ, ಹಾಗಿದ್ರೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಇದನ್ನು ತಿಳ್ಕೊಳ್ತಾದ್ರೆ, KSEAB.Karnataka.gov.in ನಮ್ಮ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್. ಇದರ ಮೂಲಕ ವಿದ್ಯಾರ್ಥಿಗಳು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನನ್ನು ಹಾಕಬೇಕು. ಅಂದರೆ ಈಗ ಸೈನ್ಸ್ ಸಬ್ಜೆಕ್ಟ್ನ ರಿವ್ಯಾಲ್ಯೂಯೇಷನ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ನೀವು ಸೈನ್ಸ್ ಸಬ್ಜೆಕ್ಟ್ನ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಿ ಸ್ಕ್ಯಾನರ್ಡ್ ಕಾಪಿಯನ್ನು ಪಡೆದುಕೊಂಡ್ರೆ ಮಾತ್ರ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಂತರ ಈ ಸ್ಕ್ಯಾನರ್ಡ್ ಕಾಪಿ ಅಂತ ಹೇಳಿದ ಹಾಗೆ ರಿವ್ಯಾಲ್ಯೂಯೇಷನ್ ಅಂತ ಹೇಳಿದೆ, ಅದಕ್ಕೂ ಕೂಡ ಫೀಸ್ ಇರುತ್ತೆ. ಅದರ ಡೀಟೇಲ್ಸ್ ಹಿಂದೆ ರಿಲೀಸ್ ಮಾಡ್ತಾರೆ, ರಿಲೀಸ್ ಮಾಡಿದ ನಂತರ ಆದಷ್ಟು ಬೇಗ ನಿಮ್ಗೆ ತಿಳಿಸ್ತೀವಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ಸ್ಕ್ಯಾನರ್ಡ್ ಕಾಪಿ ಬಗ್ಗೆ ತಿಳಿದುಕೊಂಡಾಯಿತು. ಈಗ ಸ್ಕ್ಯಾನರ್ಡ್ ಕಾಪಿಯನ್ನು ಪಡೆದುಕೊಂಡ ನಂತರ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆ ಸ್ಕ್ಯಾನರ್ಡ್ ಕಾಪಿ ಅಂದರೆ ಸೈನ್ಸ್ ಸಬ್ಜೆಕ್ಟ್ನ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿದ್ರಿ, ಅದನ್ನು ಪಡೆದುಕೊಂಡ್ರಿ, ಅದರ ಪ್ರಿಂಟ್ ಔಟನ್ನು ತೆಗೆದುಕೊಳ್ಳೋದು, ನಿಮ್ಮ ಸೈನ್ಸ್ ಟೀಚರ್ ಇದ್ರಲ್ಲ ಅವರಿಗೆ ಅದನ್ನು ತೋರಿಸೋದು, ಈ ರೀತಿ ಮಾರ್ಕ್ಸ್ ಅಲಾಟ್ಮೆಂಟ್ ಆಗಿದೆ ಮತ್ತೆ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆಯಾ ಅಂತ ಕೇಳಿ. ಆಗ ನಿಮ್ಮ ಟೀಚರ್ಸ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬಹುದು. ಈಗ ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು ಅದನ್ನು ತಿಳ್ಕೊಳ್ಳೋದಾದರೆ, ಈಗಾಗಲೇ ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ನೀಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳ ಆನ್ಸರ್ ಪೇಪರ್ ಏನಿರುತ್ತೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಪ್ರತಿ ಕ್ವಶನ್ಗೂ ಕೂಡ ಇಂತಿಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿ ಎಲ್ಲ ವಿಷಯಗಳ ಮಾರ್ಕ್ಸನ್ನು ನಿಮಗೆ ತಿಳಿಸಿದ್ದಾರೆ. ಅಂದರೆ ಸೈನ್ಸಿಗೆ ಇಷ್ಟು ಬಂದಿದೆ, ಮ್ಯಾಥ್ಸಿಗೆ ಇಷ್ಟು ಬಂದಿದೆ, ಸೋಷಿಯಲ್ ಸೈನ್ಸಿಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ ಅಂತ ಡೀಟೇಲ್ಸ್ ಅಂತ ತಿಳಿಸಿರ್ತಾರೆ. ನೀವೀಗ ಸೈನ್ಸ್ ಸಬ್ಜೆಕ್ಟ್ನ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿ ಅದನ್ನು ಪಡೆದುಕೊಂಡು ಅದರ ನಂತರ ಮತ್ತೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದರೆ ಮೊದಲಿಗೆ ಆ ಒಂದು ಸೈನ್ಸ್ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದ್ದು ಅದನ್ನು ಕನ್ಸಿಡರ್ ಮಾಡಲ್ಲ, ಮತ್ತೊಮ್ಮೆ ಸಂಪೂರ್ಣವಾಗಿ ನಿಮ್ಮ ಆನ್ಸರ್ ಪೇಪರ್ನ ಚೆಕ್ ಮಾಡಲಾಗುತ್ತೆ ಪ್ರತಿ ಆನ್ಸರ್ಗೂ ಕೂಡ. ಅಂದರೆ ಈಗ ಯಾವುದೊಂದು ಆನ್ಸರ್ ಬರೆದಿದ್ದೀರಾ, ಅದಕ್ಕೆ ಮೊದಲೊಂದು ಒಂದು ಮಾರ್ಕ್ಸನ್ನು ಅಲಾಟ್ ಮಾಡಿದರು, ಅದನ್ನು ಕನ್ಸಿಡರ್ ಮಾಡಲ್ಲ, ಮತ್ತೊಮ್ಮೆ ನಿಮ್ಮ ಆನ್ಸರ್ನ ಚೆಕ್ ಮಾಡ್ತಾರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಈ ರೀತಿ ಮಾರ್ಕ್ಸನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಹಾಗಿದ್ರೆ ನೀವು ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಬರೆದಿರುವಂತಹ ಎಲ್ಲ ಆನ್ಸರ್ಗೂ ಕೂಡ ಮತ್ತೊಮ್ಮೆ ಮಾರ್ಕ್ಸ್ ಅಲಾಟ್ಮೆಂಟ್ ಆಗುತ್ತೆ, ಅದರ ನಂತರ ಟೋಟಲ್ ಮಾರ್ಕ್ಸನ್ನು ಕೌಂಟ್ ಮಾಡಿ ನಿಮಗೆ ತಿಳಿಸ್ತಾರೆ. ಇದು ರಿವ್ಯಾಲ್ಯೂಯೇಷನ್ ಆಗಿರುತ್ತೆ. ರಿವ್ಯಾಲ್ಯೂಯೇಷನ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ರೀಟೋಟಲಿಂಗ್ ಅಂದ್ರೆ ಏನು ಅದನ್ನು ತಿಳ್ಕೊಳ್ತಾದ್ರೆ, ರೀಟೋಟಲಿಂಗ್ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಮಾರ್ಕ್ಸ್ ಅಲಾಟ್ಮೆಂಟ್ ಆಗಿದೆ, ಅಂದರೆ ಈಗಾಗಲೇ ರಿಸಲ್ಟನ್ನು ಕೊಟ್ಟಿದ್ದಾರೆ, ಮಾರ್ಕ್ಸ್ ಅಲಾಟ್ಮೆಂಟ್ ಆಗಿದೆ, ನಿಮ್ಮ ಪೇಪರ್ಸನ್ನು ಚೆಕ್ ಮಾಡಿ ಪ್ರತಿ ವಿಷಯದ ಕೂಡ. ಫಾರ್ ಎಕ್ಸಾಂಪಲ್, ಈಗ ಮ್ಯಾಥಮೆಟಿಕ್ಸ್ ತೆಗೆದುಕೊಳ್ಳೋಣ, ಮ್ಯಾಥಮೆಟಿಕ್ಸ್ಗೆ ಇಂಥ ಕ್ವಶನ್ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಈ ಆನ್ಸರ್ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿದ್ದಾರೆ, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಅಲಾಟ್ ಆಗಿರುವಂಥ ಮಾರ್ಕ್ಸ್ ಕೌಂಟ್ ಮಾಡಿದೊಳಗಡೆ ಮಿಸ್ಟೇಕ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸ್ಕ್ಯಾನರ್ಡ್ ಕಾಪಿಯನ್ನು ಪಡೆದುಕೊಂಡ ನಂತರ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಅದಕ್ಕೆ ಏನು ಮಾಡಿರುತ್ತೆ ಅಂತ ಹೇಳಿದ್ರೆ ಅಲಾಟ್ಮೆಂಟ್ ಆಗಿರುವಂಥ ಮಾರ್ಕ್ಸ್ ಏನಿದೆ ಅದನ್ನೊಮ್ಮೆ ಕೌಂಟ್ ಮಾಡೋದು, ಅದನ್ನು ಕೌಂಟ್ ಮಾಡಿ ಡಿಫ್ರೆನ್ಸ್ ಬಂದರೆ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಈಗ ರೀಟೋಟಲಿಂಗ್ ಅಂದರೆ ಮತ್ತೊಮ್ಮೆ ನಿಮ್ಮ ಪೇಪರನ್ನು ಚೆಕ್ ಮಾಡಲ್ಲ, ಈಗಾಗಲೇ ಏನು ಚೆಕ್ ಮಾಡಲಾಗಿತ್ತು ಆವಾಗ ಮಾರ್ಕ್ಸ್ ಅಲಾಟ್ಮೆಂಟ್ ಕೂಡ ಆಗಿದೆ, ಆ ಅಲಾಟ್ ಆಗಿರುವ ಮಾರ್ಕ್ಸ್ ಏನಿದೆ ಅದನ್ನು ಕೌಂಟ್ ಮಾಡೋದ್ರೊಳಗಡೆ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಅದನ್ನು ಕೌಂಟ್ ಮಾಡಿ
ನಿಮಗೆ ತಿಳಿಸ್ತಾರೆ, ಮತ್ತೊಮ್ಮೆ ಕೌಂಟ್ ಮಾಡಿ ತಿಳಿಸ್ತಾರೆ, ಆದರೆ ಮತ್ತೊಮ್ಮೆ ಚೆಕ್ ಮಾಡೋದಿಲ್ಲ. ಕ್ಲಿಯರ್ ಆಯಿತಾ? ಇದು ರೀಟೋಟಲಿಂಗ್. ಇವಿಷ್ಟು ವಿಷಯಗಳು ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ನಂತರ ಈಗಾಗಲೇ ಹೇಳಿದ್ದೆ, ಆದರೆ ಮತ್ತೊಮ್ಮೆ ಹೇಳ್ತೀನಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ವಿಷಯ. ನೀವು ಯಾವ ವಿಷಯದ ರೀವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿರ್ತೀರಾ, ಅದರ ಸ್ಕ್ಯಾನರ್ಡ್ ಕಾಪಿಯನ್ನು ಪಡೆದುಕೊಂಡ್ರೆ ಮಾತ್ರ ನಿಮಗೆ ರೀವ್ಯಾಲ್ಯೂಯೇಷನ್ ಅದೇ ರೀತಿ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ನಂತರ ರೀವ್ಯಾಲ್ಯೂಯೇಷನ್ಗೆ ಫೀಸ್ ಇರುತ್ತೆ, ಅದರ ಡೀಟೇಲ್ಸ್ ಕೂಡ ಇಂದು ರಿಲೀಸ್ ಮಾಡ್ತಾರೆ, ವೇಟ್ ಮಾಡೋಣ. ರೀಟೋಟಲಿಂಗ್ಗೆ ಯಾವುದೇ ಫೀಸ್ ಇರೋದಿಲ್ಲ, ಅಂದರೆ ಸ್ಕ್ಯಾನರ್ಡ್ ಕಾಪಿಯನ್ನು ಪಡೆದುಕೊಂಡು ಡೈರೆಕ್ಟಾಗಿ ರೀಟೋಟಲಿಂಗ್ ಅಪ್ಲೈ ಮಾಡ್ಬೋದು. ಆದರೆ ಸ್ಕ್ಯಾನರ್ಡ್ ಕಾಪಿಯನ್ನು ಪಡೆದುಕೊಂಡ ನಂತರ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ರೀವ್ಯಾಲ್ಯೂಯೇಷನ್ಗೆ ಕೂಡ ಫೀಸ್ ಇರುತ್ತೆ, ಅಂದರೆ ಪ್ರತಿ ವಿಷಯಕ್ಕೆ ಇಂತಿಷ್ಟು ಅಂತ. ಸೊ ಅದರ ಡೀಟೇಲ್ಸ್ ಕೂಡ ಬಂದ ನಂತರ ಆದಷ್ಟು ಬೇಗ ತಿಳಿಸ್ತೀವಿ. ನಂತರ ನೆಕ್ಸ್ಟ್ ವಿಷಯ ಏನಂತ ಹೇಳಿದ್ರೆ ಸಪ್ಲಿಮೆಂಟ್ರಿ ಎಕ್ಸಾಮ್. ಈಗ ಎಸ್ ಎಲ್ ಸಿ ರಿಸಲ್ಟ್ ಬಂತು, ಅದರಲ್ಲಿ ಯಾವುದೊಂದು ವಿಷಯದಲ್ಲಿ ಫೇಲ್ ಆದರೆ, ಒಂದು ಅಥವಾ ಎರಡು ವಿಷಯದಲ್ಲಿ ಫೇಲ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಥವಾ ಪೂರಕ ಪರೀಕ್ಷೆ ಅಂತ ಮಾಡ್ತಾರೆ. ಅದನ್ನು ಬರೆದು ಪಾಸ್ ಆಗಿ ಮುಂದಿನ ಕೋರ್ಸಸ್ಗಳು ಏನಿದೆ, ಈಗ ಪಿ ಯು ಸಿ ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು, ಈ ರೀತಿ ಕೋರ್ಸ್ಗಳನ್ನ ಜಾಯ್ನ್ ಆಗೋದಕ್ಕೆ ಅವಕಾಶ ಇರುತ್ತೆ. ನಂತರ ಈಗ ಎಸ್ ಎಲ್ ಸಿ ರಿಸಲ್ಟ್ ಬಂದ ನಂತರ ಯಾವುದೋ ಒಂದು ವಿಷಯದಲ್ಲಿ ಫೇಲ್ ಆಗಿದ್ದರೆ, ಯಾವ ವಿಷಯದಲ್ಲಿ ಫೇಲ್ ಆಗಿರ್ತಾರೋ ಅದೊಂದೇ ವಿಷಯದ ಎಕ್ಸಾಮನ್ನು ಬರೆದು ಪಾಸ್ ಆದರೆ ಸಾಕಾಗತ್ತೆ, ಸರಿನಾ? ಅಂದರೆ ಕೆಲವು ವಿದ್ಯಾರ್ಥಿ ಪ್ರಶ್ನೆಯನ್ನು ಕೇಳ್ತಾರೆ, ಒಂದು ವಿಷಯ ಫೇಲ್ ಆದರೆ ಎಲ್ಲ ಎಕ್ಸಾಮನ್ನು ಮತ್ತೆ ಬರಿಬೇಕಾ ಅಂತ ಕೇಳ್ತಾರೆ. ಆ ರೀತಿ ಇರೋದಿಲ್ಲ. ಯಾವ ವಿಷಯದಲ್ಲಿ ಫೇಲ್ ಆಗಿರ್ತಾರೋ ಅದೊಂದೇ ವಿಷಯದ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಬರೆದು ಆ ವಿಷಯದಲ್ಲಿ ಪಾಸ್ ಆಗಿ ನೆಕ್ಸ್ಟ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನಂತರ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ಆಗುತ್ತೆ ಇದರ ಡೀಟೇಲ್ಸ್ ಕೂಡ ಮುಂದಿನ ಕೆಲವು ದಿನಗಳಲ್ಲಿ ರಿಲೀಸ್ ಮಾಡ್ತಾರೆ. ಸಪ್ಲಿಮೆಂಟ್ರಿ ಎಕ್ಸಾಮ್ನ ಅಪ್ಲಿಕೇಶನ್ ಡೇಟ್, ಅಪ್ಲಿಕೇಶನ್ ಹಾಕೋದಕ್ಕೆ ವಿದ್ಯಾರ್ಥಿಗಳು ಯಾವ ಸ್ಕೂಲ್ನ ಸ್ಟಡಿ ಮಾಡಿರ್ತಾರೆ ಅದೇ ಸ್ಕೂಲ್ಗೆ ಹೋಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ನಂತರ ಇವಿಷ್ಟು ವಿಷಯಗಳು ವಿದ್ಯಾರ್ಥಿಗಳಿಗೆ ಗೊತ್ತಿದ್ರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್, ರಿಸಲ್ಟ್ ಚೆನ್ನಾಗಾಗತ್ತೆ. ನಂತರ ನಿಮ್ಮ ರಿಸಲ್ಟ್ ಈಗಾಗಲೇ ನೋಡಿದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.